ನಿಮ್ಮ ಮನೆಗೆ ಯಾವಾಗಲಾದರೂ ಸಾವಿರ ಕಾಲು ಬಂದಿದ್ಯಾ? ಒಂದು ವೇಳೆ ಮನೆಗೆ ಸಾವಿರ ಕಾಲು ಜರಿ ಬಂದರೆ ಒಳ್ಳೆಯದಾಗುತ್ತಾ ಅಥವಾ ಮನೆಗೆ ಕೆಟ್ಟದಾಗುತ್ತಾ? ಜರಿ ಬಂದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮನೆಗೆ ಯಾವಾಗಲೂ ಕೆಲವು ಕೀಟಗಳು, ಜಂತುಗಳು ಅಥವಾ ಪಕ್ಷಿಗಳು ಬರುತ್ತಲೇ ಇರುತ್ತದೆ. ಆದರೆ ಕೆಲವು ಕೀಟ ಜಂತುಗಳು ಮನೆಗೆ ಬಂದಾಗ ಒಳ್ಳೆಯದು ಆಗುತ್ತೆ, ಇನ್ನು ಕೆಲವೊಮ್ಮೆ ಕೆಟ್ಟದ್ದು ಕೂಡ ಆಗುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಮನೆಯಲ್ಲಿ ಯಾವಾಗಲೂ ಜೇಡ ಏನಾದರೂ ಗೂಡನ್ನು ಪದೇ ಪದೇ ಕಟ್ಟುತ್ತಿದ್ದರೆ ಅದು ಮನೆಗೆ ಪರಮ ದರಿದ್ರ. ಕಷ್ಟಗಳು ಹೆಚ್ಚಾಗುತ್ತೆ, ಸಾಲ ಅನ್ನೋದು ಹೆಚ್ಚಾಗುತ್ತೆ, ಹಣಕಾಸಿನ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಉದ್ಭವ ಆಗುತ್ತೆ. ಆದ್ದರಿಂದ ಮನೆಯಲ್ಲಿ ಜೇಡ ಏನಾದರೂ ಪದೇ ಪದೇ ಕಟ್ಟುತ್ತಿದ್ದರೆ ಅದನ್ನು ನೀವು ಕ್ಲೀನ್ ಮಾಡಿಕೊಳ್ಬೇಕು, ಪದೇ ಪದೇ ಸ್ವಚ್ಛವನ್ನು ಮಾಡ್ಕೊಳ್ತಿರ್ಬೇಕಾಗುತ್ತೆ ಮನೆಯನ್ನು. ಯಾಕಂದರೆ ಜೇಡಕ್ಕೆ ನಕಾರಾತ್ಮಕ ಶಕ್ತಿಗಳನ್ನು ಸೆಳೆಯುವಂತಹ ಶಕ್ತಿ ಇರುತ್ತದೆ. ಆದ್ದರಿಂದ ಮನೆಯಲ್ಲಿ ಜೇಡಗಳು ಹೆಚ್ಚು ಇರದಂತೆ ನೀವು ನೋಡಿಕೊಳ್ಳಬೇಕು. ಇನ್ನು ಎರಡನೆಯದಾಗಿ, ಮನೆಗೆ ಹಾವುಗಳು ಏನಾದರೂ ಬಂದರೆ ಒಳ್ಳೆಯದ ಕೆಟ್ಟದ್ದ ಅಂತ ನೋಡೋದಾದರೆ, ಮನೆಗೆ ಹಾವುಗಳು ಬಂದರೆ ಹಾವನ್ನು ಹಿಡಿಯುವುದು ಅಥವಾ ಸಾಯಿಸುವುದನ್ನು ಮಾಡ್ತೀವಿ. ಆದರೆ ಮನೆಗೆ ಹಾವು ಬಂದರೆ ಕೆಟ್ಟದ್ದಾಗುತ್ತೆ, ಮನೆಯಲ್ಲಿ ಅನಾರೋಗ್ಯ ಉಂಟಾಗುತ್ತೆ, ಮನೆಯ ಯಜಮಾನಿ ಅಥವಾ ಯಜಮಾನನಿಗೆ ಅಪಘಾತಗಳಾಗುವ ಸಂದರ್ಭಗಳು ಹೆಚ್ಚಾಗಿರುತ್ತೆ, ಯಾವುದಾದರೂ ಒಂದು ಕಾಯಿಲೆಗೆ ತುತ್ತಾಗ್ತಾರೆ. ಆದ್ದರಿಂದ ಮನೆಗೆ ಹಾವುಗಳು ಬಂದ ನಂತರ ಆರೋಗ್ಯದ ಕಡೆ ತಪ್ಪದೆ ಗಮನವನ್ನು ನೀಡಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಹಾವುಗಳು ಮನೆಗೆ ಬಂದಾಗ ಒಳ್ಳೆಯದಾಗಿರತಕ್ಕಂತಹ ಉದಾಹರಣೆಗಳು ಕೂಡ ಇದೆ. ಆದರೆ ಆದಷ್ಟು ಹಾವುಗಳು ಮನೆಗೆ ಬಂದಾಗ ಕೆಟ್ಟದ್ದು ಹೆಚ್ಚಾಗಿ ನಡೆಯುತ್ತೆ, ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ಮನೆಗೆ ಹಾವುಗಳು ಬಂದು ಇಂತಹ ಸೂಚನೆಯನ್ನು ನೀಡಿ ಹೋಗುತ್ತೆ. ಇನ್ನು ಮನೆಯಲ್ಲಿ ಇರುವೆಗಳು ಬಂದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗಿದೆ ಎಂಬ ಅರ್ಥವನ್ನು ನೀಡುತ್ತೆ ಇರುವೆಗಳು. ಅದರಲ್ಲೂ ಕೂಡ ಕಪ್ಪು ಇರುವೆಗಳು ಏನಾದರೂ ಮನೆಯಲ್ಲಿ ಹೆಚ್ಚಾಗಿದ್ದರೆ ಮನೆಗೆ ಶುಭ, ಎಲ್ಲ ರೀತಿಯಾದಂತಹ ಶುಭ ಸೂಚನೆಯನ್ನು ಇದು ನೀಡುತ್ತೆ. ಮನೆಯಲ್ಲಿ ಧನಾಭಿವೃದ್ಧಿ ಅನ್ನೋದನ್ನು ಇದು ಸೂಚಿಸುತ್ತೆ. ಆದ್ದರಿಂದ ಮನೆಯಲ್ಲಿ ಕಪ್ಪು ಇರುವೆಗಳು ಇದ್ದರೆ ಯಾವುದೇ ಕಾರಣಕ್ಕಾಗೋದು ಓಡಿಸೋದಕ್ಕೆ ಹೋಗಬೇಡಿ ಅಥವಾ ಸಾಯಿಸೋದಕ್ಕೆ ಹೋಗಬೇಡಿ. ಕಪ್ಪು ಇರುವೆಗಳು ಮನೆಯಲ್ಲಿ ಹೆಚ್ಚಾಗಿದ್ದರೆ ಮನೆಗೆ ಮಹಾಲಕ್ಷ್ಮೀ ದೇವಿಯ ಪ್ರವೇಶ ಆಗಿದೆ ಎಂಬ ಸೂಚನೆಯನ್ನು ನೀಡುತ್ತೆ. ಇನ್ನು ಮನೆಗೆ ಯಾವುದೇ ಕಾರಣಕ್ಕೂ ಬಾವಲಿಗಳು ಬರಬಾರದು. ಮನೆಗೆ ಬಾವಲಿ ಬಂದಿದೆ ಎಂದರೆ ಬಹಳನೇ ಕೆಟ್ಟದ್ದು. 10-15 ವರ್ಷಗಳ ಕಾಲ ಕಷ್ಟ ಅನ್ನೋದು ಬಿಡೋದಿಲ್ಲ, ಕಷ್ಟಗಳು ಹೆಚ್ಚಾಗುತ್ತೆ, ಮನೆಯಲ್ಲಿ ಯಾವಾಗಲೂ ಜಗಳಗಳು ಉಂಟಾಗುತ್ತೆ, ಮೈ ತುಂಬ ಸಾಲ ಅನ್ನೋದು ಆಗುತ್ತೆ. ಆದ್ದರಿಂದ ಬಾವಲಿಗಳು ಮನೆಗೆ ಬಂದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಮನೆಗೆ ಸಾವಿರ ಕಾಲು ಜರಿ ಬಂದರೆ ಒಳ್ಳೆಯದ ಕೆಟ್ಟದ್ದ ಅಂತ ನೋಡೋದಾದರೆ, ಮನೆಗೆ ಸಾವಿರ ಕಾಲು ಬಂದಾಗ ಎಲ್ಲರೂ ಭಯವನ್ನು ಪಡ್ತೀವಿ, ಅದು ವಿಷಜಂತು ಆಗಿರುವುದರಿಂದ ಭಯ ಸಾಮಾನ್ಯ. ಜರಿ ಏನಾದರೂ ಬಂದರೆ ಮಹಾಲಕ್ಷ್ಮೀ ದೇವಿಯೇ ಮನೆಗೆ ಬಂದಂತೆ ಅಂತ ಹಿರಿಯರು ಹೇಳ್ತಾರೆ. ಶುಭ ಸೂಚನೆಯನ್ನು ಇದು ನೀಡುತ್ತೆ. ಸಾವಿರ ಕಾಲು ಮನೆಯಲ್ಲಿ ಕಾಣಿಸಿಕೊಂಡರೆ ಅದರ ಮೇಲೆ ತಪ್ಪದೆ ಆ ಕ್ಷಣದಲ್ಲಿ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅರಿಶಿನ ಕುಂಕುಮವನ್ನು ಸಾವಿರ ಕಾಲು ಬಂದಾಗ ಅದರ ಮೇಲೆ ಹಾಕಿದರೆ ಮನೆಗೆ ಒಳ್ಳೆಯದು, ಅವತ್ತಿನಿಂದ ಮನೆಯಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಉಂಟಾಗುತ್ತೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ ಬಹಳ ಬದಲಾವಣೆಗಳನ್ನು ನೀವು ನೋಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಕೀಟಗಳು, ಯಾವ ಜಂತುಗಳು ಮನೆಗೆ ಬಂದರೆ ಯಾವ ರೀತಿಯ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಹಾವುಗಳು ಬಂದಾಗ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ನೀಡಬೇಕು, ಬಾವಲಿಗಳು ಬಂದಾಗ ಕಷ್ಟಗಳು ಬಿಡೋದಿಲ್ಲ, ಇದು ಸಾಮಾನ್ಯವಾಗಿ ಮನೆಗೆ ನುಗ್ಗುವಂತಹ ವಿಚಾರಗಳಲ್ಲ, ಇದು ಸೂಚನೆಯನ್ನು ನೀಡುತ್ತೆ. ಇಂತಹ ಕೀಟ ಜಂತುಗಳು ಸೂಚನೆಯನ್ನು ನೀಡುತ್ತೆ, ಬಹಳ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಇರುವೆಗಳು ಬಂದರೆ ಶುಭ, ಮನೆಗೆ ಸಾವಿರ ಕಾಲು ಬಂದರೆ ಶುಭ ಅಂತ ಶಾಸ್ತ್ರ ಹೇಳುತ್ತೆ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.